ಸರ್ಕಾರಿ ಪ್ರೌಢಶಾಲೆ ಚಿಕ್ಜನ್ಕಲ್ನ ವಿದ್ಯಾರ್ಥಿಗಳೇ ಮೂರನೇ ಪ್ರಶ್ನೆ ಮೂರರಿಂದ ಭಾಗವಾಗುವ ಎರಡು ಅಂಕಿ ಸಂಖ್ಯೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಪ್ರಶ್ನೆ ಏನಂದ್ರೆ ಸಂಖ್ಯೆಗಳು ಎರಡು ಅಂಕಿ ಇರಬೇಕು ಅವು ಮೂರರಿಂದ ಭಾಗ ಆಗ್ತಕ್ಕಂಥವು ಇರಬೇಕು ಅಂತ ಒಟ್ಟು ಎಷ್ಟು ಸಂಖ್ಯೆಗಳಿದಾವೆ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ನೋಡ್ರಿ ಅಂಕಿ ಸಂಖ್ಯೆಗಳು ಅಂಕಿ ಸಂಖ್ಯೆಗಳು ಅಂದ್ರೆ ಸ್ವಲ್ಪ ನೋಡ್ರಿ ಈಗ ಒಂಬತ್ತಿದೆ ಅದು ಒಂದು ಅಂಕಿ ಇದೆ ಒಂಬತ್ತರ ನಂತರ ಬರ್ತಕ್ಕಂಥದ್ದು ಹತ್ತು ಹತ್ತನ್ನು ನೀವು ನೋಡಿದ್ರೆ ನೋಡ್ರಲ್ಲ ಇದರಲ್ಲಿ ಒಂದು ಅಂಕಿ ಇದೆ ಇದರಲ್ಲಿ ಎರಡು ಅಂಕಿ ಇದು ಒಂದು ಅಂಕಿ ಇದು ಒಂದು ಅಂಕಿ ಅಂದ್ರೆ ಒಂದು ಮತ್ತು ಸೊನ್ನೆ ಎರಡು ಅಂಕಿ ಸಂಖ್ಯೆಗಳು ಶುರು ಆಗೋದು ಹತ್ತರಿಂದ ಹತ್ತರಿಂದ ಶುರು ಆಗುತ್ತೆ ತೊಂಬತ್ತರಂಬತ್ತರವರೆಗೆ ಇರ್ತವೆ ಅದರ ಮುಂದುಗಡೆ ಏನಿದೆ ನಂಬರು ತೊಂಬತ್ತರ ಅಂಬತ್ತರ ಮುಂದುಗಡೆ ಒಂದು ನೂರಿದೆ ಈ ಒಂದು ನೂರು ಅಂತಕ್ಕಂಥದ್ದು ಎಷ್ಟು ಅಂಕಿ ಸಂಖ್ಯೆ ಅಂದರೆ ಒಂದು ಎರಡು ಮೂರು ಮೂರು ಅಂಕಿ ಸಂಖ್ಯೆ ಇದು ಹಾಗಾದರೆ ಇದರ ಹಿಂದ್ಗಡೆ ಒಂಬತ್ತಿದೆ ಅದು ಒಂದು ಅಂಕಿ ಆಗುತ್ತೆ ಇದರ ಮುಂದಗಡೆ ನೂರಿದೆ ಅದು ಮೂರು ಅಂಕಿ ಆಗುತ್ತೆ ಎರಡು ಎರಡಂಕಿ ಸಂಖ್ಯೆಗಳು ಶುರು ಆಗೋದು ಹತ್ತರಿಂದ ಶುರು ಆಗ್ತವೆ ತೊಂಬತ್ತೊಂಬತ್ತಕ್ಕೆ ಮುಗಿತವೆ ಇವಾಗ ಪ್ರಶ್ನೆ ಏನಿದೆ ಅಂದ್ರೆ ಎರಡಂಕಿ ಸಂಖ್ಯೆಗಳಲ್ಲಿ ಮೂರರಿಂದ ಭಾಗ ಆಗ್ತಕ್ಕಂಥವು ಎಷ್ಟಿದಾವಪ್ಪ ಅಂತ ಕೇಳಿದಾರೆ ಹಾಗಾದ್ರೆ ಮೂರ್ರ ಮಗ್ಗಿಯಲ್ಲಿ ಹತ್ತಿದೇನೋ ಇಲ್ಲ ಮೂರರ ಮಗ್ಗಿಯಲ್ಲಿ ಹನ್ನೊಂದಿದೆನೋ ಇಲ್ಲ ಮೂರರ ಮಗ್ಗಿಯಲ್ಲಿ ಇರತಕ್ಕಂತ ಸಂಖ್ಯೆ ಯಾವುದು ಹನ್ನೆರಡು ಅಂದರೆ ಮೂರರ ಮಗ್ಗೆಯಲ್ಲಿ ಇರ್ತಕ್ಕಂಥ ಮೊದಲನೇ ಎರಡಂಕಿ ಸಂಖ್ಯೆ ಯಾವುದಂದರೆ ಅದು ಹನ್ನೆರಡಪ್ಪ ಹನ್ನೆರಡರ ನಂತರ ಹದಿಮೂರು ಮೂರರ ಮಗ್ಗಿಲಿ ಹೋಗುತ್ತಾನೆ ಇಲ್ಲ ಆಮೇಲೆ ಏನಪ್ಪ ಅಂದ್ರೆ ಹನ್ನೆರಡಕ್ಕೆ ಮೂರು ಸೇರಿಸಿದ್ರೆ ಇಲ್ಲಿ ಹದಿನೈದು ಇರುತ್ತಲ್ಲ ಆ ಹದಿನೈದು ಹದಿನೈದಕ್ಕೆ ಮೂರು ಸೇರಿಸಿದರೆ ಇಲ್ಲೆಲ್ಲೂ ಹದಿನೆಂಟು ಇರುತ್ತಲ್ಲ ಆ ಹದಿನೆಂಟು ಹನ್ನೆರಡು ಹದಿನೈದು ಹದಿನೆಂಟು ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ತೊಂಬತ್ತಾರಿದೆ ತೊಂಬತ್ತೇಳು ತೊಂಬತ್ತೆಂಟು ಇದೆ ಇಲ್ಲಿ ಕೊನೆಯ ಸಂಖ್ಯೆ ಯಾವುದಂದ್ರೆ ನಾವು ತೊಂಬತ್ತಾರು ಮತ್ತು ತೊಂಬತ್ತೆಂಟು ಇವೆರಡು ನಂಬರ್ಗಳು ಮಾತ್ರ ಮೂರ ಅಂಕಿಯಿಂದ ಹೋಗುತ್ತವೆ ಯಾಕಂದರೆ ಮೂರ ಮೂರಲ್ಲೇ ಒಂಬತ್ತು ಮೂರ ಎರಡೇ ಆರು ಅಂದರೆ ಮೂವತ್ತೆರಡು ಮೂರಲ್ಲೇ ತೊಂಬತ್ತಾರು ಇದು ಮೂರು ಮಗ್ಗಿಲಿ ಹೋಗೋದಿಲ್ಲ ಯಾಕಂದರೆ ಇಲ್ಲಿ ಏಳು ಇದೆ ಮೂರರ ಮಗ್ಗೆಲ್ಲಿ ಹೋಗೋದಿಲ್ಲ ಇಲ್ಲಿ ಎಂಟು ಇದೆ ಅದು ಕೂಡ ಮೂರರ ಮಗ್ಗೆ ಹೋಗೋದಿಲ್ಲ ಇಲ್ಲಿ ಒಂಬತ್ತಿರೋದರಿಂದ ಇಲ್ಲಿ ಮೂರರ ಮಗ್ಗೆಯಲ್ಲಿ ಇದು ಹೋಗುತ್ತೆ ಇವಾಗ ಇಲ್ಲಿ ನೆನಪಿಟ್ಕೊಡ್ರೆ ಈಗ ಮೂರರ ಹೋಗಬೇಕು ಅಂದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ ಇವೆರಡು ನಂಬರನ್ನು ಸೇರಿಸ್ಬೇಕು ಒಂಬತ್ತು ಒಂಬತ್ತು ಎಷ್ಟು ಹದಿನೆಂಟು ಹದಿನೆಂಟು ಮೂರರ ಮಗ್ಗೆಯಲ್ಲಿದ್ದರೆ ಅದು ಕೂಡ ಮೂರರ ಮಗಲ್ಲಿರುತ್ತೆ ಇಲ್ಲಿ ಎಂಟು ಒಂಬತ್ತು ಹದಿನೇಳು ಹದಿನೇಳು ಮೂರರ ಮಗ್ಗೆಯಲ್ಲಿ ಇದೇ ಇಲ್ಲೋ ಇಲ್ಲ ಇಲ್ಲಾಂದರೆ ಈ ಈ ಸಂಖ್ಯೆ ಮೂರರ ಮಗ್ಗೆಯಲ್ಲಿ ಹೋಗೋದಿಲ್ಲ ಇವಾಗ ಮೂರರ ಮಗ್ಗೆಯಲ್ಲಿ ಇರ್ತಕ್ಕಂಥ ಅಂದರೆ ಮೂರರಿಂದ ಭಾಗವಾಗುವವು ಅಂದರೆ ಮೂರರ ಮಗ್ಗಿಯಲ್ಲಿರುವ ಸಂಖ್ಯೆಗಳು ಹನ್ನೆರಡು ಹದಿನೈದು ಹದಿನೆಂಟು ಆಮೇಲೆ ಅಂದರೆ ತೊಂಬತ್ತೊಂಬತ್ತರವರೆಗೆ ಇವಾಗ ನಾವು ಏನು ಕಂಡುಹಿಡೋಣ ಈ ನಂಬರ್ಗಳು ಎಷ್ಟಿದಾವಪ್ಪ ಅನ್ನೋದನ್ನು ಕಂಡುಹಿಡೀಬೇಕಾಗಿದೆ ಎಷ್ಟಿದಾವಪ್ಪ ಅನ್ನೋದನ್ನ ಕಂಡುಹಿಡಬೇಕಾದ್ರೆ ಎ ಮೊದಲ ಪದ ಹನ್ನೆರಡು ಡಿ ಸಾಮಾನ್ಯ ವ್ಯತ್ಯಾಸ ಮೂರು ಮೂರು ಯಾಕೆ ಬರ್ದೆ ಎರಡನೇ ಪದದೊಳಗೆ ಮೊದಲನೇ ಪದವನ್ನು ಕಳೆದ್ರೆ ಅಂದರೆ ಹದಿನೈದರಲ್ಲಿ ಹನ್ನೆರಡನ್ನು ಕಳೆದ್ರೆ ಮೂರು ಬರುತ್ತೆ ಎ ಎನ್ ಅಂದ್ರೆ ಎನ್ನನೇ ಪದ ಕೊನೆ ಪದ ಐತಲ್ಲ ಅದನ್ನ ಏನು ಮಾಡಬೇಕು ಎ ಎನ್ ಅಂತ ತಗೊಳ್ಬೇಕು ಎನ್ ಅಂದರೆ ಎಷ್ಟಪ್ಪ ಅಂದ್ರೆ ಈ ನಂಬರ್ಗಳು ಅದಾವಪ್ಪ ಅನ್ನೋದನ್ನ ಇಲ್ಲಿ ನಾವು ಕಂಡು ಹಿಡಿಬೇಕಾದ್ರೆ ನೋಡ್ರಿ ಒಟ್ಟು ಇಷ್ಟು ಸಂಖ್ಯೆಗಳದವ ಎ ಪದ ಎಷ್ಟು ಹನ್ನೆರಡು ಡಿ ಮೂರು ಎನ್ ಎ ಎನ್ ಎಷ್ಟಿದೆ ತೊಂಬತ್ತೊಂಬತ್ತಿದೆ ನಾವು ಸೂತ್ರ ಹಾಕೋಣ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಜಿ ಕೊಟ್ಟು ಎ ಎನ್ ಇಲ್ಲಿ ಎ ಜಾಗದೊಳಗೆ ಹನ್ನೆರಡು ಇತ್ತು ಹನ್ನೆರಡು ಬರೆದ್ವಿ ಪ್ಲಸ್ಸಿಗೆ ಪ್ಲಸ್ಸು ಬ್ರೆಕೆಟಿಗೆ ಬ್ರೆಕೆಟ್ ಎನ್ ಗೊತ್ತಿಲ್ಲ ನಮಗೆ ಮೈನಸ್ಸಿಗೆ ಮೈನಸ್ ಒಂದಕ್ಕೆ ಒಂದು ಬ್ರೆಕೆಟ್ಗೆ ಬ್ರೆಕೆಟ್ ಡಿ ಜಾಗದಲ್ಲಿ ಎಷ್ಟಿದೆ ಮೂರಿದೆ ಆ ಡಿ ಜಾಗದಲ್ಲಿ ಮೂರು ಸಮ ಚಿಹ್ನೆಗೆ ಸಮ ಚಿಹ್ನೆ ತೊಂಬತ್ತರೊಂಬತ್ತು ಯಾಕಂದರೆ ಎ ಎನ್ ಅಂದರೆ ಎನ್ ಅನೇ ಪದ ಎಷ್ಟಿದೆ ಅಪ್ಪ ಅಂದರೆ ಇದೆ ಹಾಗಾಗಿ ನಾನು ಏನು ಮಾಡಿದ್ದೀನಿ ತೊಂಬತ್ತೊಂಬತ್ತು ಇಲ್ಲಿ ಬರೆದಿದ್ದೀನಿ ಹನ್ನೆರಡಕ್ಕೆ ಹನ್ನೆರಡು ಮೂರು ಏನು ಮಾಡುತ್ತಪ್ಪ ಅಂದರೆ ಇಲ್ಲಿ ಒಳಗಡೆ ಹೋಗಿ ಇವೆರಡೂ ನಂಬರ್ಗಳನ್ನು ಮಾತಾಡ್ಸ್ಕೊಂಡು ಬರುತ್ತೆ ಅಂದರೆ ಗುಣಾಕಾರ ಆಗುತ್ತೆ ಮೂರ ಎನ್ನಲೆ ಮೂರು ಎನ್ನು ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ನೆನಪಿಟ್ಕೋಬೇಕಿದು ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರ ಒಂದಲ್ಲೇ ಮೂರು ಇವಾಗ ಈಜಿ ಕೊಟ್ಟು ತೊಂಬತ್ತರೊಂಬತ್ತು ಇವಾಗ ನೋಡ್ರಿ ಒಂದು ಸಂಖ್ಯೆ ಇದು ಒಂದು ಸಂಖ್ಯೆ ಇಲ್ಲಿ ಏನಿದೆ ಅಂದರೆ ಚರಾಕ್ಷರ ಇದೆ ಸ್ಥಿರ ನಂಬರ್ ಇಲ್ಲಿ ಎನ್ ಅನ್ನೋದು ಚರಾಕ್ಷರ ಹಾಗಾಗಿ ಸ್ಥಿರಾಂಕಗಳು ಅಂದರೆ ನಂಬರ್ಗಳನ್ನು ಒಂದು ಕಡೆ ಹಾಕೊತೀನಿ ಹನ್ನೆರಡು ನಂಬರು ಮೈನಸ್ ಮೂರು ಅನ್ನೋದು ನಂಬರು ಇದು ಮೈನಸ್ ಮೂರು ಇಲ್ಲಿ ಬರುತ್ತೆ ಮೈನಸ್ ಮೂರು ಇದು ಇವಾಗ ಈ ಪ್ಲಸ್ಸು ಪ್ಲಸ್ ಇರಲಿ ಮೂರೇನು ಮೂರೇನು ಕೊನೆಗಿರಲಿ ಇನ್ನು ಮೈನಸ್ ಮೂರೇನಾಯಿತು ಅಂದ್ರೆ ಈ ಕಡೆ ಬಂತು ಯಾಕಂದರೆ ಇಲ್ಲಿ ಕಳೆಯಲಿಕ್ಕೆ ಈಜಿ ಆಗುತ್ತೆ ಅಂತ ಈ ನಂಬರನ್ನು ಈ ಕಡೆ ತಗೊಂಡೆ ಹನ್ನೆರಡರಲ್ಲಿ ಮೂರು ಹೋದ್ರೆ ಎಷ್ಟಪ್ಪ ಒಂಬತ್ತು ಪ್ಲಸ್ಸಿಗೆ ಪ್ಲಸ್ಸು ಮೂರು ಎಣ್ಣೆಗೆ ಮೂರನ್ನು ತೊಂಬತ್ತರೊಂಬತ್ತಿಗೆ ತೊಂಬತ್ತರೊಂಬತ್ತು ನಮಗೆ ಮೂರು ಎಣ್ಣೆ ಬೇಕು ಈ ಒಂಬತ್ತನ್ನು ಆ ಕಡೆ ಕಳಿಸೋಣ ಸಮಚಿಹ್ನೆ ಆ ಕಡೆ ಹೋದರೆ ಮೈನಸ್ ಒಂಬತ್ತು ಆಗುತ್ತದೆ ಮೂರೇನಿದು ಕೊಟ್ಟು ಏನಾದರೂ ತೊಂಬತ್ತೊಂಬತ್ತರಲ್ಲಿ ಒಂಬತ್ತು ಹೋದರೆ ತೊಂಬತ್ತು ಇವಾಗ ಮೂರು ಎಣ್ಣೆಗೆ ಕೊಟ್ಟು ತೊಂಬತ್ತು ಅಂದರೆ ಇದು ಗುಣಾಕಾರ ಗುಣಾಕಾರ ಇರತಕ್ಕಂಥ ಸಂಖ್ಯೆ ಸಮಚಿಹ್ನೆ ಆ ಕಡೆ ಹೋದರೆ ಕೆಳಗಡೆ ಬೀಳುತ್ತೆ ಅಂದರೆ ಭಾಗಾಕಾರ ಆಗುತ್ತೆ ಮೂರ ಒಂದಲೇ ಮೂರು ಮೂರ ಮೂರಲೇ ಒಂಬತ್ತು ಮೂರ ಸೊನ್ನೆಲೆ ಸೊನ್ನೆ ಅಂದರೆ ಮೂವತ್ತಲೇ ಎಣ್ಣನ ಬೆಲೆ ಎಷ್ಟಪ್ಪ ಅಂದ್ರೆ ಮೂವತ್ತು ನೆನಪಿಡ್ಕೋಬೇಕು ಇಲ್ಲಿ ನಿಮ್ ಕಡಿತ ಹೊಡಿಬೇಕಂದ್ರೆ ನೋಡ್ರಿ ಮೂರ ಒಂದಲೆ ಮೂರು ಮೂರ ಮೂವತ್ತಲೆ ಮೂರ ಮೂವತ್ತಲೆ ತೊಂಬತ್ತಪ್ಪ ಮೂರ ಮೂವತ್ತಲೆ ತೊಂಬತ್ತು ಹಂಗಾಗಿ ಎಣ್ಣನ ಬೆಲೆ ಎಷ್ಟು ಬರುತ್ತೆ ಅಂದ್ರೆ ಮೂವತ್ತು ಬರುತ್ತೆ ಎಲ್ಲಿದೆ ನೋಡ್ರಿ ಹಾ ಎಲ್ಲಿ ನೋಡ್ರಿ ಮೂರರಿಂದ ಭಾಗವಾಗುವ ಎರಡಂಕಿ ಸಂಖ್ಯೆಗಳು ಎಷ್ಟು ಮೂವತ್ತು ಅಂತ ಓದ್ತಾ ಇತ್ತು ಇವಾಗ ಎ ಹತ್ತು ಮತ್ತು ಎ ಐದು ಇವುಗಳನ್ನ ಈಜಿ ಕೊಟ್ಟೆ ಎಷ್ಟಿದೆ ಅಪ್ಪ ಅಂದ್ರೆ ಎರಡು ನೂರಿದೆ ಅಂದರೆ ನೇನ್ಪಿಟ್ಕೊಡ್ರಿ ಎ ಹತ್ತು ಹತ್ತನೇ ಪದ ಮೈನಸ್ ಐದನೇ ಪದ ಹತ್ತನೇ ಪದದಲ್ಲಿ ಐದನೇ ಪದವನ್ನು ಕಳೆದರೆ ಎರಡು ನೂರು ಬರುತ್ತೆ ಹಾಗಾದರೆ ಡಿ ಕಂಡುಹಿಡಿ ಸಾಮಾನ್ಯ ವ್ಯತ್ಯಾಸ ಅಂದರೆ ಕಾಮನ್ ಡಿಫರೆನ್ಸ್ ಕಂಡುಹಿಡಿ ಅನ್ನು ಕಂಡುಹಿಡೀಬೇಕಾಗಿದೆ ನಾವು ಕಂಡುಹಿಡಬೇಕಾದ್ರೆ ನೋಡ್ರಿ ಎ ಹತ್ತು ಮೈನಸ್ ಎ ಐದು ಇದು ಕೊಟ್ಟು ಎರಡು ನೂರು ಎ ಹತ್ತು ಅಂದ್ರೇನು ಹತ್ತು ಅಂತಿದ್ರೆ ಅದರಲ್ಲಿ ನಾವು ಏನು ಮಾಡಬೇಕು ಎ ಪ್ಲಸ್ ಒಂಬತ್ತು ಡಿ ಅಂತ ಬರಿಬೇಕಂದ್ರೆ ಹತ್ತರಲ್ಲಿ ಒಂದು ಕಳೀಬೇಕು ಒಂಬತ್ತು ಡಿ ಇಲ್ಲಿ ಐದು ಅಂತಿದ್ರೆ ಎ ಪ್ಲಸ್ ನಾಲ್ಕು ಡಿ ಅಂತ ಬರಿಬೇಕು ಎ ಐದು ಐದನೇ ಪದವನ್ನು ಎ ಪ್ಲಸ್ ನಾಲ್ಕು ಡಿ ಅಂತ ಬರಿತೀವಿ ಮೈನಸ್ಗೆ ಮೈನಸ್ ಎ ಹತ್ತು ಏನಂತ ಬರೆದಿದ್ದೀವಿ ಎ ಪ್ಲಸ್ ಒಂಬತ್ತು ಡಿ ಈ ಮೈನಸ್ಗೆ ಮೈನಸ್ಸು ఏదన్న ఎస్ట్ బర్తీ నావు ఏ ప్లస్ నాలుటి ఇది కొట్ ఎస్టా ఎరూరు ಇವಾಗ ಏನಪ್ಪ ಅಂದ್ರೆ ಎ ಪ್ಲಸ್ ಒಂಬತ್ತು ಡಿ ಎ ಪ್ಲಸ್ ಒಂಬತ್ತು ಡಿ ಮೈನಸ್ಗೆ ಮೈನಸ್ ಎಗೆ ಎ ಇಲ್ಲಿ ಮೈನಸ್ ಇಂಟು ಪ್ಲಸ್ ಇಲ್ಲಿ ಮತ್ತೆ ಮೈನಸ್ ಬರುತ್ತೆ ನೋಡ್ರಿ ಕೆಲವೊಂದು ಹುಡುಗರು ಇಲ್ಲಿ ಪ್ಲಸ್ ಹಾಕ್ಲಿಕ್ಕೆ ಹೋಗ್ತಾವ್ ಬ್ರೆಕೆಟಿಂದ ಹೋಗ್ಬೇಕಾದ್ರೆ ಬ್ರೆಕೆಟ್ ಓಪನ್ ಆಯ್ತು ಅಂದ್ರೆ ಇದನ್ನು ಮೈನಸ್ ಆಗುತ್ತೆ ಇದನ್ನು ಮೈನಸ್ ಆಗುತ್ತೆ ಇದು ಕೊಟ್ಟು ಎಷ್ಟಪಡ್ತಾರೆ ಎರಡು ನೂರು ಇವಾಗ ನೋಡ್ರಲ್ಲಿ ಇ ಎ ಇ ಎ ಹೋಗ್ತೈತಿ ಯಾಕಂದ್ರೆ ಪ್ಲಸ್ ಎ ಮೈನಸ್ ಎ ಎದಲ್ಲಿ ಎ ಕಳೆದ್ಬಿಟ್ರೆ ಸೊನ್ನೆ ಆಗುತ್ತೆ ಅವೆರಡು ಎಗಳು ಎಪ್ಪ ಅಂದ್ರೆ ಹೋದು ಅವಾಗ ಏನು ಉಳಿತು ಒಂಬತ್ತು ಅಡಿ ಉಳಿತು ಮೈನಸ್ ನಾಲ್ಕು ಅಡಿ ಉಳಿತು ಒಂಬತ್ತು ಅಡಿ ಒಳಗೆ ನಾಲ್ಕು ಅಡಿ ಕಳೆದ್ರೆ ಐದು ಡಿ ಐದು ಡಿ ಕೊಟ್ಟು ಎಷ್ಟು ಎರಡು ನೂರು ಹಾಗಾದರೆ ಡಿನ ಬೆಲೆ ಎಷ್ಟು ಡಿನ ಬೆಲೆ ಎರಡು ನೂರು ಕೆಳಗಡೆ ಐದಪ್ಪ ಎರಡು ನೂರು ಕೆಳಗಡೆ ಐದು ಯಾಕಂದರೆ ಇದು ಗುಣಾಕಾರ ಇರುತ್ತೆ ಕೆಳಗಡೆ ಬಿದ್ದರೆ ಭಾಗಾಕಾರ ಆಗುತ್ತೆ ಹಾಗಾಗಿ ಐದ ಒಂದಲೆ ಐದು ಈಗ ಐದು ನಾಲ್ಕಲೆ ಇಪ್ಪತ್ತು ಇಲ್ಲಿ ನಾಲ್ಕು ಐದು ಸೊನ್ನೆಲೆ ಸೊನ್ನೆ ಅಂದ್ರೆ ಎಷ್ಟು ಬರುತ್ತೆ ಅಂದ್ರೆ ಇಲ್ಲಿ ನಾಲ್ಕು ಇಲ್ಲಿ ಸೊನ್ನೆ ಅಂದ್ರೆ ನಲವತ್ತು ಬರುತ್ತೆ ಡಿ ನ ಬೆಲೆ ಎಷ್ಟಪ್ಪ ಅಂದ್ರೆ ನಲವತ್ತಪ್ಪ ಡಿ ನ ಬೆಲೆ ಎಷ್ಟು ನಲವತ್ತು ನೋಡ್ರಿ ನಲವತ್ತು ಎಲ್ಲಿ ಯಾರು ಇದೆ ನೋಡ್ರಿ ಹಾ ಇಲ್ಲಿದೆ ನೋಡ್ರಿ ಇಲ್ಲಿ ನೋಡ್ರಿ ಮೊದಲ ಹತ್ತು ಕೆಳಗಡೆ ಇದೆ ನೋಡ್ರಿ ಪ್ರಶ್ನೆ ಕಾಣ್ತಾ ಇಲ್ಲ ಅದು ಸರಿಯಾಗಿ ಮೊದಲ ಹತ್ತು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತ ಇದೆ ಅದೇನಪ್ಪ ಅಂದ್ರೆ ಮೊದಲ ಹತ್ತು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡಿಡೀಬೇಕಾದ್ರೆ ಸ್ವಲ್ಪ ನೆನ್ಪಿಟ್ಕೊಳ್ರೆ ಇವಾಗ ಮೊದಲ ಸ್ವಾಭಾವಿಕ ಮೊದಲ ಸ್ವ ಮೊದಲ ಎನ್ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಸ್ವಾಭಾವಿಕ

ಡಿವೈಡೆಡ್ ಬೈ ಎಷ್ಟಪ್ಪ ಅಂದರೆ ಎರಡು ಎರಡು ಇಲ್ಲಿ ಇವಾಗ ಹೆಣ್ಣಿನ ಬೆಲೆ ಮೊದಲ ಹತ್ತು ಸ್ವಾಭಾವಿಕ ಸಂಖ್ಯೆಗಳನ್ನು ತಿಳಿಯಾರ ಅವರು ಹಾಗಾಗಿ ಹೆಣ್ಣಿನ ಬೆಲೆ ಏನು ಬರ್ತಪ್ಪ ಇಲ್ಲಿ ಎನ್ನೀಜ್ ಕೊಟ್ಟು ನೀವು ಎಣ್ಣೆ ಬೆಲೆ ಎಷ್ಟಪ್ಪ ಅಂದರೆ ಹತ್ತಪ್ಪ ಎಣ್ಣೆ ಬೆಲೆ ಹತ್ತಿರ ಹಾಗಾದ್ರೆ ನಾ ಇಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ಏನು ಜಾಗದಲ್ಲಿ ಏನು ಮಾಡ್ತೀನಿ ಎಲ್ಲೆಲ್ಲಿ ಹೆಣ್ಣೆನ್ ಎಣ್ಣು ಇದೆಯೋ ಅಲ್ಲೆಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಹತ್ತು ಹಾಕ್ತಾ ಹೋಗ್ತೀನಿ ಅಂದರೆ ಇಲ್ಲಿ ಹತ್ತು ಬ್ರಾಕೆಟ್ ಹತ್ತು ಪ್ಲಸ್ ಒಂದು ಬ್ರಾಕೆಟ್ ಕ್ಲೋಸು ಏನಪ್ಪಾ ಅಂದರೆ ಕೆಳಗಡೆ ಏನಪ್ಪ ಕೆಳಗಡೆ ಎಂಟು ಇದೆ ಕೆಳಗಡೆ ಏನಪ್ಪಾ ಅಂದರೆ ಇದು ಭಾಗಾಕಾರ ಅಂತೀವಿ ಡಿವೈಡೆಡ್ ಬೈ ಅಂದರೆ ಭಾಗಾಕಾರ ಕೆಳಗಡೆ ಎರಡು ಎರಡನ್ನು ಬರೆಯೋಣ ಇವಾಗ ಸಮ ಚಿಹ್ನೆಯನ್ನ ಬರೆಯೋಣ ಸಮ ಚಿಹ್ನೆ ಎಜ್ಕೊಳ್ತು ಸ್ವಲ್ಪ ನೆನ್ಪಿಟ್ಕೊಡ್ರಿ ಸಮಚಿಹ್ನ ಬರೆದ್ವಿ ಏನಿದೆ ಇಲ್ಲಿ ಹತ್ತಿದೆ ಹತ್ತು ಎಂಟು ಎಂಟು ಬರೀಬೇಕಿ ಎಂಟು ಇಲ್ಲಿ ಎಷ್ಟು ಬಂತಪ್ಪ ಹನ್ನೊಂದು ಬಂತು ಹನ್ನೊಂದು ಬಂತು ಯಾಕೆ ಹನ್ನೊಂದು ಬಂತು ಅಂತ ಬಂತಂತ ಹತ್ತಕ್ಕೆ ಒಂದು ಸೇರಿಸಿದ್ರೆ ಹನ್ನೊಂದು ಬಂತು ಕೆಳಗಡೆ ಡಿವೈಡೆಡ್ ಬೈ ಹಾಕೊಂಡಿಲ್ಲ ಡಿವೈಡೆಡ್ ಬೈ ಎಷ್ಟಪ್ಪ ಅಂದರೆ ಎರಡಪ್ಪ ಎರಡು ಎರಡ ಇವಾಗ ಕಡತ ಹಾಕೋಣ ಎಷ್ಟರ ಮಗಿಲ್ಲ ಎರಡು ರಂಗಿಲೆ ಎರಡು ಒಂದಲೇ ಎರಡು ಎರಡು ಐದಲ್ಲೇ ಅಪ್ಪ ಇದೆಷ್ಟಂದ್ರೆ ಐದಲೇ ಎರಡು ಇಲ್ಲೇ ಹತ್ತು ಐದಲೆ ಎರಡು ಇಲ್ಲೇ ಹತ್ತು ಹಾಗಾದರೆ ಉತ್ತರ ಎಷ್ಟು ಬರುತ್ತೆ ಅಂತ ಹೇಳ್ತೇನೆ ನೋಡ್ರಿ ನಿಮಗೆ ಈಸ್ ಈಕ್ವಲ್ ಟು ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ ಹನ್ ಐದು ಹನ್ನೊಂದಲೇ ಐದು ಎಂಟು ಹನ್ನೊಂದಪ್ಪ ಹನ್ನೊಂದು ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ ಐವತ್ತೈದು ಅಂತ ಅರ್ಥ ಹಂಗಾರೆ ಮೊದಲ ಹತ್ತು ಸ್ವಾಭಾವಿಕ ಸಂಖ್ಯೆಗಳು ಮೊದಲ ಹತ್ತು ನಂಬರ್ ಕೊಡಿಸಿದ್ರೆ ಎಷ್ಟು ಬರ್ತ ಗೊತ್ತಾನೋ ಅದು ಐವತ್ತೈದು ಬರ್ತೈತೆ ನೀವು ಬೇಕಾದ್ರೆ ಕೂಡಿಸಿ ನೋಡ್ಕೋಬೋದು ಹೆಂಗೆ ಗೊತ್ತಾ

ಕುಡ್ಸೋಣ ಈಗ ಒಂದು ಐಡಿಯಾ ಹೇಳ್ಕೊಡ್ತೀನಿ ನಿಮ್ಗೆ ಹೆಂಗೆ ಅಂತೇಳಿ ಇಲ್ಲಿ ನೋಡಕ್ಕ ಇಲ್ಲ ಐತಲ್ಲ ಹ್ಞೂ ಸರಿ ಇದು ಬರಲ್ ಚಳ ಇಲ್ಲ ಚಲೋ ಒಂದು ಒಂದಕ್ಕೆ ಒಂಬತ್ತು ಸೇರಿಸ್ರಿ ಹತ್ತು ಆಗ್ತದಲ್ಲ ಇಲ್ಲಿ ಎಂಟಕ್ಕೆ ಎರಡು ಸೇರಿಸ್ರಿ ಇಲ್ಲಿ ತಲ ತಪ್ಪ ನೋಡ ಎಂಟಕ್ಕೆ ಎರಡು ಸೇರಿಸ್ರಿ ಆಗ್ತದಲ್ಲ ಇಲ್ಲಿ ಏಳಕ್ಕೆ ಮೂರು ಸೇರಿಸ್ರಿ ಇದೊಂದು ಹತ್ತು ಹತ್ತು ಇನ್ಮೇಲೆ ಆರಕ್ಕೆ ನಾಲ್ಕು ಸೇರಿಸ್ರಿ ಹತ್ತು ಹತ್ತು ಹಾಂ ಈಗ ನೋಡ್ರಿ ಈಗ ಒಂದು ಒಂಬತ್ತು ಅಂದ್ರೆ ಈ ಗೆರೆ ಹತ್ತು ಇದು ಒಂದು ಗೆರೆ ಹತ್ತು ಇದು ಒಂದು ಗೆರೆ ಹತ್ತು ಇದೊಂದು ಗೆರೆ ಹತ್ತು ಅಂದರೆ ಹತ್ತು ಹತ್ತು ಎಷ್ಟು ಒಂದು ಎರಡು ಮೂರು ನಾಲ್ಕು ಇದು ಒಂದು ಹತ್ತು ಐದು ಹತ್ತಪ್ಪ ಅಂದರೆ ಹತ್ತು ಹಾಂ ಇದೊಂದು ಹತ್ತು ಸೇರಿಸಿದರೆ ಐವತ್ತು ಆತು ಐವತ್ತು ಕನ್ನಡವೇ ಇಲ್ಲೊಂದು ಐದು ಐದು ನೋಡ್ರಿ ಇದನ್ನು ಸೇರಿಸಿದರೆ ಎಷ್ಟಾಗತ್ತಪ್ಪ ಅಂದ್ರೆ ಐವತ್ತೈದಪ್ಪ ಉತ್ತರ

ಇಲ್ಲಾಂದ್ರೆ ನಿಮ್ ದಿವಸ ಏನಕ್ಕೆ ಕೂಡಿಸ್ತಿರಲ್ಲ ನಮ್ಮ ಕುಡಿಸ್ಕೊತ ಹೋಗ್ಬಿಡ್ದೆ ಒಂದು ಎರಡು ಮೂರು 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 ಆರು ಆರು ನಾಲ್ಕು ಹತ್ತು ಹತ್ತು ಐದು ಹದಿನೈದು ಹದಿನೈದು ಆರು ಇಪ್ಪತ್ತೊಂದು ಇಪ್ಪತ್ತೊಂದು ಏಳು ಇಪ್ಪತ್ತೆಂಟು ಇಪ್ಪತ್ತೆಂಟು ಎಂಟು ಮೂವತ್ತಾರು ಮೂವತ್ತಾರು ಒಂಬತ್ತು ನಲ್ವತ್ತೈದು ನಲವತ್ತೈದು ಕಲ್ ಸೇರಿಸಿದ್ರೆ ಐವತ್ತೈದು ಹೆಂಗಾದ್ರೆ ಮಾಡ್ಬೋದು ಉತ್ತರ ಎಷ್ಟು ಬರುತ್ತಪ್ಪ ಅಂದರೆ ಐವತ್ತೈದು ಬರುತ್ತೆ ಹಾಗಾದರೆ ಮೊದಲ ಹತ್ತು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟಪ್ಪ ಅಂದರೆ ಐವತ್ತೈದು ಈಗ ಇನ್ನೊಂದು ಐತಿ ಏನಪ್ಪಾ ಅಂದರೆ ಇದನ್ನ ಹೆಂಗೆ ಹೆಂಗೆ ಮಾಡ್ಬೋದು ಗೊತ್ತಾ ಇದು ಹತ್ತು ಕೇಳಾರಲ್ಲಪ್ಪಾ ಹತ್ತು ಕೇಳಾರ ಹತ್ತು ಕೇಳಾರಲ್ಲ ಹತ್ತು ಕೇಳಬೇಕು ಏನಂತ ಹೇಳ್ಬೇಕು ಹತ್ತು ನಿಮ್ಮ ಅಣ್ಣ ಯಾರಪ್ಪ ಅಂತ ಕೇಳಬೇಕವ ಹತ್ತಂತಾನ ನಮ್ಮ ಅಣ್ಣ ಹನ್ನಂದ್ರಿ ಅಂತಾನೆ ಹನ್ನಂದ್ರಿ ಅಂತಾನಲ್ಲ ಅನ್ನ ಬರಿಬೇಕು ಅನ್ನನ್ನು ಬರೀಬೇಕು ಈಗ ತಡೆ ಈಗೇನು ಮಾಡ್ಬೇಕು ಹತ್ತರ ಅರ್ಧ ಬರೀಬೇಕು ಫಸ್ಟ್ ಇಲ್ಲಿ ಹತ್ತು ಕೇಳಾರಲ್ಲ ಹತ್ತರ ಅರ್ಧಪ್ಪ ಹತ್ತರ ಅರ್ಧ ಎಷ್ಟಪ್ಪಾ ಹತ್ತರ ಅರ್ಧ ಎಷ್ಟು ಐದಪ್ಪ ಫಸ್ಟ್ ಐದು ಬರಿಬೇಕು ಐದು ಬರಿಬೇಕು ಆಮೇಲೆ ಹತ್ತು ಕೇಳಪ್ಪ ಹತ್ತು ನಿಮ್ಮಣ್ಣ ಯಾರು ಹನ್ನೊಂದು ಹಾಗಾದ್ರೆ ಹನ್ನೊಂದು ಇಲ್ಲೇ ಎಷ್ಟಪ್ಪ ಹನ್ನೊಂದು ಇಲ್ಲೇ ಐವತ್ತೈದಪ್ಪ ಐವತ್ತೈದು ಈಗ ಎಂಟು ನಂಬರ್ ಕೇಳಿದ್ರಪ್ಪ ಮೊದಲ ಎಂಟಂತೆ ಎಂಟರ ಅರ್ಧ ಎಷ್ಟಪ್ಪ ಎಂಟರ ಅರ್ಧ ನಾಲ್ಕು ಎಂಟು ನಿಮ್ಮಣ್ಣ ಯಾರು ಅಂತ ಕೇಳಿದ್ರ ಅವ ಏನಂತಾನ ನಮ್ಮ ಅಣ್ಣ ಒಂಬತ್ತರೇ ಅಂತಾನೆ ಹಾಗಾದ್ರೆ ಉತ್ತರ ಎಷ್ಟು ಒಂಬತ್ನಾಲ್ಕಲೇ ಮೂವತ್ತಾರು ಮೂವತ್ತಾರು ಮೊದಲ ಎಂಟು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಮೂವತ್ತಾರು ಎಂಟು ಈಗ ನೋಡ್ರಿ ಇವರಿಬ್ಬರು ಇಷ್ಟು ನೋಡ್ರಿ ಇವೆಲ್ಲ ಸೇರಿಸಿ ಮೂವತ್ತಾರು ಇರ್ತೈತಿ ಈಗ ಎಂಟಕ್ಕೆ ಏನಂದ್ವಿ ಎಂಟು ಎಂಟು ನೀನು ಅರ್ಧ ಎಷ್ಟಪ್ಪ ನಾಲ್ಕು ಅಂದ ಎಂಟು ನೀನ್ ಅಣ್ಣ ಯಾರಪ್ಪ ಒಂಬತ್ತು ಅಂದ ಹಾಗಾದ್ರೆ ಒಂಬತ್ನಾಕಲ ಎಷ್ಟು ಮೂವತ್ತಾರು ಇದು ಅಡ್ಡ ದಾರಿ ಈಗ ನೋಡ್ರಿ ತೋರಿಸ್ತೀನಿ ನಿಮ್ಮ ಲೆಕ್ಕ ಹೆಂಗೆ ಮಾಡಬೇಕು ಕೂಡಿಸಿ ನೋಡ್ರಿ ಬೇಕಾರ ಕೂಡ್ಸೋದ್ ಹೇಳ್ಕೊಡ್ತೀನಿ ಹೆಂಗ್ ಕೂಡಿಸ್ಬೇಕಂತೇಳಿ ಹ್ಮ್ ಇವಾಗ ನೋಡ್ರಿ ಈಗ ಎಂಟು ಒಂದು ಎಷ್ಟಪ್ಪ ಒಂಬತ್ತು ಏಳು ಎರಡು ಎಷ್ಟಪ್ಪ ಒಂಬತ್ತು ಆರು ಮೂರು ಎಷ್ಟಪ್ಪ ಒಂಬತ್ತು ಐದು ನಾಲ್ಕು ಎಷ್ಟಪ್ಪ ಒಂಬತ್ತು ನೋಡ್ರಿ ಒಟ್ಟೆ ಎಟ್ಗಿರೋದು ಒಂದು ಎರಡು ಮೂರು ನಾಲ್ಕು ಒಂಬತ್ತು ಒಂದು ಒಂಬತ್ತು ಒಂಬತ್ತೆರಡು ಹದಿನೆಂಟು ಒಂಬತ್ತು ಮೂರಲ್ಲಿ ಇಪ್ಪತ್ತೇಳು ಒಂಬತ್ತು ಒಂಬತ್ನಾಲ್ಕಲೆ ಮೂವತ್ತಾರು ಇವೆಲ್ಲ ನಂಬರ್ ಕೂಡ ನೋಡಿರ್ಬೇಕಾದ್ರೆ ಮೂವತ್ತಾರು ಇರ್ತೈತಿ ಹಿಂಗೆ ಗಣಿತ ಭಾಳ ಮಜಾ ಐತಿ ನೀವು ಹೆಂಗಾದ್ರೆ ಲೆಕ್ಕನ ಮಾಡಬಹುದು ಹ್ಞೂ ಸ್ವಲ್ಪ ಲೆಕ್ಕ ಮಾಡ್ರಪ್ಪ ಮನೆ